ಒಬ್ಬರು ಗುರುಜಿ ಕೇಳ್ತಾರೆ ಗುರುಜಿ ಈ ಕೋಪ ಯಾಕೆ ಬಹಳ ಬೇಗ ಕೆಲವರ ಮೇಲೆ ಬಂದುಬಿಡುತ್ತೆ ಇದಕ್ಕೆ ಕಾರಣ ಏನು ಅಂತ ಗುರುಜಿಗೆ ಕೇಳಿದಾಗ ಗುರುಜಿ ಹೇಳ್ತಾರೆ ಮಗು ಕೋಪ ಅನ್ನೋದು ಎರಡು ಮನಸುಗಳ ಎರಡು ವ್ಯಕ್ತಿತ್ವಗಳ ಮಧ್ಯೆ ಇರತಕ್ಕಂತ ಪ್ಯೂರ್ ಒಂದು ರಿಲೇಶನ್ಶಿಪ್ ಅನ್ನು ಒಂದು ಮೇಂಟೇನ್ ಮಾಡುವಂತ ಒಂದು ಅತ್ಯಮೂಲ ವಸ್ತು ಅಂತ ಹೇಳ್ತಾರೆ ಸೋ ಆಗ ಹಾಗಿದ ಮೇಲೆ ಗುರುಗಳೇ ಯಾಕೆ ಅದು ಕೋಪ ಬಂದು ಆ ಕೋಪದಿಂದ ತಮ್ಮ ಸ್ನೇಹ ಆಗಿರಬಹುದು ಪ್ರೀತಿ ಆಗಿರಬಹುದು ಯಾಕೆ ಕಳ್ಕೊಳ್ಳುತ್ತಾರೆ ಅಂತ ಅವ ಗುರುಜಿ ಒಂದು ಮಾತು ಹೇಳ್ತಾರೆ ಮಗು ಆ ನಿಜವಾದ ಕೋಪದ ಹಿಂದೆ ಇರತಕ್ಕಂತ ಕಾಳಜಿ ಇರಬಹುದು ಆ ಕೋಪದ ಹಿಂದೆ ಇರತಕ್ಕಂತ ಪ್ರೀತಿ ಇರಬಹುದು ಅದನ್ನ ಗಮನವಿಟ್ಟು ಅರ್ಥ ಮಾಡ್ಕೊಂಡ್ರೆ ಯಾವ ಸ್ನೇಹ ಸಂಬಂಧನೂ ಕೂಡ ಯಾವ ಪ್ರೀತಿನೂ ಕೂಡ ಮಿಸ್ ಆಗಲ್ಲ ಮಗು ಅಂತ ಹೇಳ್ತಾರೆ ಸ್ನೇಹಿತರೆ ನೋಡಿ ಈ ಕೋಪ ಅನ್ನೋದು ಯಾರ ಮೇಲೆ ಬರೋಕ್ಕೆ ಸಾಧ್ಯ ಜಸ್ಟ್ ಥಿಂಕ್ ಮಾಡಿ ನೀವು ಯಾರ ಮೇಲೆ ಕೋಪ ಮಾಡ್ಕೊಳ್ಳೋಕೆ ಸಾಧ್ಯ ನಾವು ಯಾರೋ ದಾರಿ ಮೇಲೆ ಹೋಗೋರ ಮೇಲೆ ಕೋಪ ಮಾಡ್ಕೊಳ್ಳೋಕೆ ಆಗತ್ತಾ ಅಥವಾ ನಮ್ಮ ಸಂಬಂಧನೇ ಇಲ್ದಿರೋ ವ್ಯಕ್ತಿ ಅಥವಾ ನಮಗೆ ಪರಿಚಯನೇ ಇಲ್ದಿರೋ ವ್ಯಕ್ತಿ ಮೇಲೆ ಕೋಪ ಮಾಡ್ಕೊಳ್ಳೋಕ್ಕಾಗತ್ತಾ ನೋ ಯಾರ ಒಟ್ಟಿಗೆ ನಮ್ಮ ಕನೆಕ್ಷನ್ ಯಾರ ಒಟ್ಟಿಗೆ ನಮ್ಮ ಇಮೋಷನ್ಸ್ ಭಾವನೆಗಳು ಫೀಲಿಂಗ್ಸು ಜಾಸ್ತಿ ಕನೆಕ್ಟ್ ಆಗಿರುತ್ತೆ ಅವ್ರ ಮೇಲೆ ನಮಗೆ ಕೋಪ ಬರುತ್ತೆ ಅಂದರೆ ಅದರರ್ಥ ತುಂಬ ಇಷ್ಟಪಟ್ಟವ್ರ ಮೇಲೆ ತುಂಬ ಯಾರ ಮೇಲೆ ನಂಬಿಕೆ ಇಟ್ಟಿರ್ತೀವಿ ಯಾರನ್ನ ಪ್ರೀತಿಸ್ತಿರ್ತೀವಿ ಅವ್ರ ಮೇಲೆ ತುಂಬ ಕೋಪ ಬರುತ್ತೆ ಸೊ ಕೋಪ ಬಂದಾಗ ಸಹಜವಾಗಿ ಬೇಜಾರಾಗುತ್ತೆ ನಮ್ಮ ಮೇಲೆ ಕೋಪ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಬಟ್ ಆ ಕೋಪ ಬರಲಿಕ್ಕೆ ಕಾರಣ ಏನು ಅದರ ಹಿಂದೆ ಕೋಪದ ಹಿಂದಿನ ಒಂದು ಉದ್ದೇಶನ ನಾವು ಅರ್ಥ ಮಾಡಿಕೊಂಡ್ರೆ ಇವತ್ತು ಯಾವ ಫ್ರೆಂಡ್ಶಿಪ್ ಆಗಲಿ ಯಾವುದೇ ಸಂಬಂಧ ಇರ್ಬೋದು ಹಾಳಾಗಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ದಯಮಾಡಿ ಈ ಕೋಪ ಅನ್ನೋದು ತುಂಬ ಪ್ಯೂರ್ ಆಗಿರ್ತಕ್ಕಂಥದ್ದು ಸೊ ಆ ಕೋಪದ ಹಿಂದೆ ಇರತಕ್ಕಂಥ ಉದ್ದೇಶನ ಅರ್ಥ ಮಾಡಿಕೊಂಡು ನಿಮ್ಮ ರಿಲೇಶನ್ಶಿಪ್ಪನ್ನು ಉಳಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು